ಉಪಾಧ್ಯಕ್ಷರೇ ಒಂದು ವಿಷಯ ಹೇಳಿ ನಾವು ಯಾವ ನಾನು ಮಾತ್ರ ಸಮ ಏನಿದೆ ನಮಗೆ ಸಾಮ ನಮಗೆ ಸಾಮ ಸಮಾಜ ಸೌಹಾರ್ದ ಸಮಾಜ ಇವತ್ತು ಅಗತ್ಯ ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೆಯವರೆಲ್ಲ ಇರುವ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಜನರು ಕೂಡ ಕೆಲವು ಐದು ಪರ್ಸೆಂಟ್ ಜನ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಯಾರು ತನ್ನ ಹೊಟ್ಟೆಪಾಡಿಗೆ ದುಡಿದು ಸ್ವಾಭಿಮಾನದ ಬದುಕುವಂಥ ಕೆಲಸ ಇವತ್ತು ಮಾಡ್ತಾರೆ ಯಾಕೆ ಸಭಾಧ್ಯಕ್ಷರೇ ಬೀದಿ ಬದಿ ವ್ಯಾಪಾರ ಮಾಡುವವರು ನಾವು ಗೌರವ ಯಾಕೆ ಕೊಡಬೇಕಂತ ಹೇಳಿದರೆ ಅವರು ಇನ್ನಿತರ ಕದಿಯುವಂಥದ್ದು ದರ ಮಾಡುವಂಥದ್ದು ಮೋಸ ಮಾಡುವಂಥದ್ದು ಡೋಂಗಿ ಮಾಡುವಂಥದ್ದು ಅದು ಮಾಡದೆ ಶ್ರಮಪಟ್ಟು ಇವತ್ತು ದುಡಿಯುವ ವರ್ಗ ಇವತ್ತು ಆಗಿದೆ ಅದಕ್ಕಾಗಿ ನಾವು ಗೌರವ ಕೊಡುವಂಥ ಕೆಲಸ ಕೆಲವು ಸಮಾಜದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಎಲ್ಲ ಜಾತಿ ಮತದವರು ಇದು ಓಪನ್ ಮಾರ್ಕೆಟ್ ಯಾರು ಕೂಡ ಎಲ್ಲಿ ಹೋಗಿ ವ್ಯಾಪಾರ ಮಾಡಿಕೊಂಡು ಬರ್ತಾರೆ ನಮ್ಮಲ್ಲಿ ಬಹುಶಃ ಇವತ್ತು ಇದು ರಾಜ್ಯದಲ್ಲಿ ಕೂಡ ಇದೆ ದೇಶದಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹತ್ತೂರು ಚರ್ಚ್ ಇದೆ ಸೇದ್ ಮದಿನ ದರ್ಗೆ ಇದೆ ಬಪ್ಪ ಬಪ್ಪನ ಕ್ಷೇತ್ರ ಇದೆ ಇತಿಹಾಸ ಪ್ರಸಿದ್ಧವಾಗಿದೆ ಇದಕ್ಕೆ ಅದರದ ಪಾರಂಪರೆ ಮತ್ತು ಸಂಪ್ರದಾಯ ಮತ್ತು ಸಂಸ್ಕೃತಿ ಇದೆ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿ ಅಲ್ಲಿ ಎಲ್ಲರೂ ಕೂಡ ಶ್ರದ್ಧಾ ಮತ್ತು ಭಕ್ತಿಯಿಂದ ಹೋಗಿ ಬರ್ತಾರೆ ಕುಟುಂಬಕಾರಕ್ಕೆ ಹೊರಗೆ ಏನಿದೆ ತಿಂಡಿ ತಿನಿಸುಗಳು ತಿಂತಾರೆ ಹೋಗ್ತಾ ಇದೊಂದು ಇರುವಂಥ ವಾತಾವರಣ ಇದರ ಮಧ್ಯೆ ಕೆಲವರು ಈ ವೈಮಣ ಸುಟ್ಟಿಸುವಂಥ ಕೆಲಸ ಅಥವಾ ಇಲ್ಲಿ ಈ ಆಗ ಆಗಬಾರ್ದ ಕೆಲಸ ಕೆಲವೊಂದು ಕೆಲವೊಂದು ಭಿತ್ತಿಪತ್ರ ಬ್ಯಾನರ್ಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಹಾಕ್ತಾರೆ ಅವರ ಕಂಪೌಂಡ್ನಲ್ಲಿ ವಾಕ್ಯ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅದು ಅವ್ರಿಗಿರುವಂಥ ಅಧಿಕಾರ ಆ ಒಂದು ಅವರಿಗೆ ಮತ್ತು ಅವ್ರಿಗಿರುವಂಥ ಅವಕಾಶ ಅವರು ಒಟ್ಟಾರ್ ಕ್ಯಾಂಪಸ್ನ ಒಳಗಡೆ ಸಾರ್ವಜನಿಕ ಸ್ಥಳದಲ್ಲಿ ಇದೂ ಆಗ್ತಾರೆ ಅದರಲ್ಲಿ ಏನು ಹೆಸರು ಹಾಕೋದಿಲ್ಲ ಅವರು ಹೆಸರಾಗೋದಿಲ್ಲ ಸಮಸ್ತ ಬಾಂಧವರು ಅಂತೇಳಿ ನಾನು ಹೇಳುವಂಥದ್ದು ಏನಿದೆ ಯಾರಿಗೆ ಬ್ಯಾನರ್ ಆಗ್ತಾರೆ ಭಿತ್ತಿ ಅವರ ಹೆಸರನ್ನು ಹಾಕಿದರೆ ಕರೆಕ್ಟ್ ಅವನೇ ಆದ ವಿಚಾರ ಹೇಳ್ಬೋದು ಹೆಸರನ್ನು ಹಾಕದೆ ಸಮಸ್ಯೆ ಸೃಷ್ಟಿ ಮಾಡಿಸೋ ಒಂದೇ ಉದ್ದೇಶ ಎಲ್ಲ ಬೇರೇನೂ ಇಲ್ಲ ಇದು ಬಹುಶಃ ಈಗಂತಲ್ಲ ಈಗೇನು ನಾವು ನೋಡ್ತೀವಿ ಹೊಸದಾಗಿ ಬಂದಿದೆ ಇದು ಎರಡು ಮೂರು ವರ್ಷದಿಂದ ಬೇರೆ ಬೇರೆ ಕಡೆ ಆಗ್ತಾ ಇತ್ತು ಮಾಧ್ಯಮದವರು ಅಷ್ಟೊದಕ್ಕೆ ಪ ಪ್ರಚಾರ ಇರಲಿಲ್ಲ ಇದೀಗ ಏನಾಗಿದೆ ಶಿವಮೊಗ್ಗದಲ್ಲಿ ಒಂದಾಯಿತು ಕರಾವಳಿಯಲ್ಲಾಯಿತು ಶಿವ ಶಿರ್ಸಿ ನೆಲಮಂಗ್ಲ ನಾನು ಇವತ್ತು ಏನು ಹೇಳುವಂಥದ್ದು ಅಲ್ಲಿ ಪೊಲೀಸ್ ಇಲಾಖೆ ಇವತ್ತೇನ ನಾನು ಇವತ್ತು ಇಂದು ಸಹೋದರರನ್ನು ನಮ್ಮ ಮುಳಿಕೆಯಲ್ಲಿ ಅಭಿನಂದಿಸ್ತಾರೆ ಅದೇ ಸಮಿತಿಯರು ಹೋಗಿ ಅವನಿಗೆ ಜೋರ್ ಮಾಡಿ ಅದನ್ನು ತೆಗೆಸಿಬಿಟ್ಟಿದ್ದಾರೆ ಹಿಂದೂ ಸಹೋದರರೇ ಅದು ನಮ್ಮ ಸಂಸ್ಕೃತಿ ಇವತ್ತು ಯಾಕೆಂದರೆ ಇವಾಗ ಬೇರೆ ಬೇರೆ ನಮ್ಮ ಉಲ್ಲಾಣದಲ್ಲಿ ಆದಾಗಲೂ ಕೂಡ ಸಮಿತಿಯವರು ಮುಂದೆ ನಿಂತು ಆ ಯುವಕನಿಗೆ ಜೋರು ಮಾಡಿ ನಾವೆಲ್ಲ ಚೆನ್ನಾಗಿದ್ದೇವೆ ನೀವು ಒಬ್ಬೊಬ್ಬರನ್ನು ಸೃಷ್ಟಿ ಮಾಡಬೇಕಂತೇಳಿ ಬುದ್ಧಿವಾದ ಹೇಳಿಕೊಂಡು ಅವರು ಅದನ್ನು ತೆಗೆಯುವಂಥ ಇವತ್ತು ಆಗಿದೆ ನಾನು ಹೇಳುವಂಥದ್ದು ಏನಿದೆ ಅಂತೇಳಿ ಪೊಲೀಸ್ ಮಾಡುವಂಥ ಕೆಲಸವನ್ನು ಹಿಂದೂ ಇವತ್ತು ಮಾಡಿದ್ದಾರೆ ಪೊಲೀಸರಿಗೆ ಆಗದೆ ಅಲ್ಲಿ ಯಾರಿಗೆ ಬ್ಯಾನರ್ ಭಿತ್ತಿಪತ ಆಗ್ತಾರು ಗೊತ್ತಿಲ್ವಾ ಇದನ್ನು ಒಂದೇ ಕಡೆ ನಾವು ಸ್ಟಾಪ್ ಮಾಡಿ ಬೇರೆಲ್ಲರಿಗೂ ಕೂಡ ಇವತ್ತು ಅದರ ಬಗ್ಗೆ ಒಂದು ಎಚ್ಚರಿಕೆ ಬರ್ತದೆ ಸೋದರ ಪ್ರೀತಿ ವಿಶ್ವಾಸ ಇವತ್ತು ಭಾವನೆ ಬರುವಂಥ ಅವಕಾಶ ಇವತ್ತು ಆಗ್ತದೆ ಅದಕ್ಕಾಗಿ ನಾವೆಲ್ಲರೂ ಸೇರಿ ಬಹು ಅದನ್ನು ಮಟ್ಟ ಹಾಕುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಆಗಬೇಕು ಸಮಾಜದಲ್ಲಿ ಉಂಟು ಮಾಡುವಂಥ ವಿಚಾರಕ್ಕೆ ನಾವು ಯಾರು ಕೂಡಿದ ಅವಕಾಶ ಇವತ್ತು ಕೊಡಬಾರ್ದು ಅದಕ್ಕಾಗಿ ನಾನು ಬಹುಶಃ ಇವತ್ತು ಸರ್ಕಾರ ಕೇಳೋದಿಷ್ಟೇ ಇವತ್ತು ಶಿವಮೊಗ್ಗದಲ್ಲಿರಲಿ ಕರಾವಳಿ ಪ್ರದೇಶದಲ್ಲಿರಲಿ ನೆಲಮಂಗದಲ್ಲಿ ಸಿರ್ಸಿಯಲ್ಲಿ ಯಾವುದು ಮಾಧ್ಯಮ ಹೇಳಿದ್ದಾರೆ ತಮ್ಮ ಒಂದು ನನ್ನ ಕಲಕಲಿಯ ವಿ ಸರ್ಕಾರ ಹತ್ರ ಯಾರು ಭಿತ್ತಿಪತ್ರ ಹಾಕಿದ್ದಾರೆ ಇದರಿದ್ದೇನೊಂದು ಉದ್ದೇಶ ಏನು ಮತ್ತು ಅದರ ಮೇಲೆ ಕಠಿಣ ಅಂತವರ ಮೇಲೆ ಕಠಿಣವಾದ ಕ್ರಮ ಒಂದು ಸಂದೇಶವನ್ನು ತಾವು ಇವತ್ತು ಮುಖ ಸಮಾಜಕ್ಕೆ ಇವತ್ತು ಕೊಡಬೇಕು ಆ ಕೆಲಸವನ್ನು ಇವತ್ತು ಆಗಬೇಕು ಕೋಮುವಾದಿತ ಮತ್ತು ಕೋಮುವಾದಿಗಳ ವಿವಾದಿತ ಈ ಒಂದು ಸಮಸ್ಯೆಯನ್ನು ನಾವು ಯಾರು ನೋಡಿ ಆನಂದಿಸಬಾರದು ಇದರ ಬಗ್ಗೆ ಕ್ರಮ ತೆಗೊಳ್ಳುವ ಕೆಲಸ ಆಗ್ಬೇಕನ್ನೋ ರಿಜ್ವಾನ್ ಸನ್ಮಾನ್ಯ ಅಧ್ಯಕ್ಷರೇ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿರೋದು ಯಾವುದೇ ಕಾರಣಕ್ಕೂ ಆಗಿರ್ತಕ್ಕಂಥ ವಾತಾವರಣ ಮತ್ತೆ ಕೆಡಿಸಬಾರ್ದು ನಾವು ಒಂದು ಸಾಮರಸ್ಯದ ವಾತಾವರಣವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ನಮಗೆ ಒಂದು ಇತಿಹಾಸ ಇದೆ ಸಾಮರಸ್ಯದ ಒಂದು ಪರಂಪರೆ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ಇವತ್ತು ಕಾಪಾಡದೆ ಕಾಪಾಡದೇ ಇದ್ದರೆ ಇವತ್ತು ನಾವು ಮುಂದಿನ ಪೀಳಿಗೆಗೆ ಆಗಿರ್ತಕ್ಕಂಥ ಅನಾಹುತಗಳು ಇವತ್ತು ನಮ್ಮ ನಮ್ಮ ಯಾವುದೇ ಒಂದು ಲಾಭಕ್ಕೋಸ್ಕರ ನಾವು ಮಾಡಬಹುದು ಆದರೆ ಈ ದೇಶಕ್ಕಾಗಿ ಸಮಾಜಕ್ಕಾಗಿ ನಾವು ಒಳ್ಳೆಯವನ್ನೂ ಒಳ್ಳೆಯದನ್ನು ಮಾಡೋದಿಲ್ಲ ನಾನು ಸರ್ಕಾರಕ್ಕೆ ನಾನು ಅಪೀಲ್ ಮಾಡ್ಕೊಳ್ಳೋದು ಇಷ್ಟೆ ಇವತ್ತು ಯಾವ ರೀತಿಯ ಒಂದು ವರ್ಗಕ್ಕೆ ಈ ವರ್ಗದ ವ್ಯಾಪಾರಿಗಳು ಅಲ್ಲಿ ಬರಬಾರ್ದು ಅಂತ ಒಂದು ಭಿತ್ತಿ ಪತ್ರ ಹಾಕೋದು ಒಂದು ಪೋಸ್ಟರ್ ಹಾಕೋದು ಅದರ ಜೊತೆಗೆ ಕೆಲವು ಮೂಲಭೂತವಾದಂಥ ಸಂಘಟನೆಗಳು ಅದೇ ರೀತಿಯ ವಾತಾವರಣದಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಸಮಾಜಕ್ಕೆ ಆಘಾತಕಾರಿ ಒಂದು ಸಮುದಾಯಕ್ಕೆ ಅಲ್ಲ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಆಘಾತಕಾರಿ ಇವತ್ತು ಜಾತ್ರೆ ಮತ್ತು ಉರುಸುಗಳ ಒಂದು ಸಮಯ ನಾನು ಸರ್ಕಾರಕ್ಕೆ ಇಷ್ಟು ಕೇಳ್ಕೊತೀನಿ ಯಾವ ಸಂಘಟನೆಗಳು ಇದರಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇತಿಹಾಸವನ್ನು ಗೊತ್ತಿಲ್ಲ ಅನಿಸುತ್ತೆ ಮಾರಿಗುಡಿ ದೇವಸ್ಥಾನ ಇರ್ಬೋದು ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರ್ಬೋದು ಸ್ಥಾಪನೆ ಮಾಡಿದ್ದು ಮುಸ್ಲಿಂ ಸಮುದಾಯದವರು ಕೂಡ ಅಲ್ಲಿ ನಿಂತ್ಕೊಂಡು ಸ್ಥಾಪನೆ ಮಾಡಿದ್ದಾರೆ ಇದು ನಮ್ಮ ಇತಿಹಾಸ ಇದು ಆ ಇತಿಹಾಸ ಯಾರು ಕೂಡ ಅಳಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಕೂಡ ನೀವು ಜಾನಪದ ಲೋಕಗಳು ನೀವು ಹಾಡುಗಳನ್ನು ನೀವು ಕೇಳಿದರೆ ಎಷ್ಟೋ ಜಾನಪದ ಹಾಡುಗಳಲ್ಲಿ ಮುಸಲ್ಮಾನರ ಬಗ್ಗೆ ದೇವಸ್ಥಾನಗಳಲ್ಲಿ ಆಗಿರ್ತಕ್ಕಂಥ ಪೂಜೆ ಪುರಸ್ಕಾರದಲ್ಲೂ ಕೂಡ ಮುಸಲ್ಮಾನರು ಹೇಗೆ ಜೊತೆಗಿದ್ರು ಅಂತ ಅದು ಕೂಡ ನಮ್ಮ ನಮ್ಮ ಇತಿಹಾಸ ಇದೆ ನಮ್ಮ ಸಂಸ್ಕೃತಿ ಇದೆ ಈ ಇತಿಹಾಸ ಈ ಸಂಸ್ಕೃತಿಯನ್ನು ಯಾವುದೇ ಒಂದು ಲಾಭಕ್ಕೋಸ್ಕರ ನಾವು ನಾವು ಹಾಳು ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ದ್ರೋಹ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ದಯವಿಟ್ಟು ನನ್ನ ಸರ್ಕಾರಕ್ಕೆ ಅಪೀಲು ಈ ಮಟ್ಟಕ್ಕೆ ಹೋಗುವುದು ಸರಿ ಇಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಬಹಿಷ್ಕಾರ ಹಾಕುವ ಸಂಸ್ಕೃತಿ ಇದೆಯಲ್ಲ ಅದು ಸಹ ಸರಿ ಇಲ್ಲ ಬಹಿಷ್ಕಾರ ಹಾಕ್ತಕ್ಕಂಥ ಸಂಸ್ಕೃತಿ ನಾವು ಹಿಂದೆ ನೋಡ್ತಾ ಇದ್ವಿ ಇವತ್ತು ಕೂಡ ನೋಡ್ತೀವಿ ದಲಿತ ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕ್ತಾರೆ ಮುಸ್ಲಿಂ ಸಮುದಾಯಕ್ಕೆ ಬಹಿಷ್ಕಾರ ಹಾಕ್ತಾರೆ ಅತಿ ಹಿಂದುಳಿದ ಯಾರಿಗೆ ಧ್ವನಿ ಇಲ್ಲ ಅಂಥ ಸಮುದಾಯಗಳಿಗೆ ಬಹಿಷ್ಕಾರ ಹಾಕ್ತಾರೆ ಎಷ್ಟು ಎಷ್ಟು ಇನ್ನೂ ನೋಡಬೇಕಾಗುತ್ತೆ ಅಧ್ಯಕ್ಷರೇ ಸಂವಿಧಾನತ್ವ ನಮ್ಮ ಹಕ್ಕಿದೆ ಅದನ್ನು ನಮಗೆ ಕಾಪಾಡ್ತಾ ಕಾಪಾಡಿ ನಮ್ಮ ಹಕ್ಕ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಹಾಯ್ ಎಲ್ರಿಗೂ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತಹ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು